ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ಇವತ್ತು ಸಂಡೇ ಸ್ಪೆಷಲ್ ಸ್ಪೈಸಿ ಮಟನ್ ಸಾಂಬಾರ್ ಅಥವಾ ಮಟನ್ ಕರಿ ಮಾಡೋದು ಹೇಗೆ ಎಂಬುದನ್ನು ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ನ ನಾವು ನೋಡ್ಕೊಳ್ಳೋಣ. ನೋಡಿ, 1 ಕೆಜಿ ಮಟನ್ನ ನಾನು ತಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಂಗ್ರೀಡಿಯೆಂಟ್ಸ್ ನಾವು ರುಬ್ಕೊಳ್ಳೋದಕ್ಕೆ ನಾನು ಕಾಯಿ ತುರಿನ ತಗೊಂಡಿದ್ದೀನಿ. ನೆಕ್ಸ್ಟು 4 ಗೆಡ್ಡೆ ಈರುಳ್ಳಿನ ತಗೊಂಡಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ, ಹಾಗೆ ಶುಂಠಿನ ತಗೊಂಡಿದ್ದೀನಿ, ಬಡಿ ಶೇಪ್ ಅಥವಾ ಸೋಂಪ ತಗೊಂಡಿದ್ದೀನಿ, ಸ್ಟಾರ್ ಹೂವು ಇರ್ಬೋದು. ಹಾಗೆಯೇ ಇದು ಚಕ್ಕೆ, ಲವಂಗ, ಹಾಗೆ ಏಲಕ್ಕಿ, ಇಷ್ಟು ಗರಂ ಮಸಾಲನ ನಾನು ಇಲ್ಲಿ ತಗೊಂಡಿದ್ದೀನಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು. ಈ ರೀತಿ ನಾನು ರುಬ್ಕೋತಾ ಇದ್ದೀನಿ. ನೆಕ್ಸ್ಟು ಒಲೆ ಮೇಲೆ ಒಂದು ಕುಕ್ಕರ್ನ ನಾನು ಇಡ್ತಾ ಇದ್ದೀನಿ. ಮೊದಲಿಗೆ ಇದು ಕಾದಮೇಲೆ, ಎಣ್ಣೆ ಕಾದಮೇಲೆ ಇದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕಸೂರಿ ಮೇಥಿನ ಆ್ಯಡ್ ಮಾಡೋದ್ರಿಂದ ಸಾಂಬಾರ್ ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗೆಯೇ ಡೈಜೆಷನ್ಗೂ ತುಂಬ ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ನಾನು ಚೆನ್ನಾಗಿ ತೊಳೆದು ಇಟ್ಟಿರುವಂತಹ ಮಟನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಮಟನ್ನ ನಾನು ಇಲ್ಲಿ ಚೆನ್ನಾಗಿ ತೊಳೆದು ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮಟನ್ನ ನಾವು ಆ್ಯಡ್ ಮಾಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹಂತದಲ್ಲೇ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮಟನ್ ಈ ಉಪ್ಪಿನ ಅಂಶ ಏನಿದೆ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ, ಸಪ್ಪೆ ಅನ್ಸಲ್ಲ. ಹಾಗಾಗಿ ಈ ಹಂತದಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ನೆಕ್ಸ್ಟು ಇದನ್ನು ಒಂದು 5 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಹಾಕಿ ಆದಮೇಲೆ 5 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಟ್ಟರೆ ಮಟನ್ ಸಪ್ಪೆ ಅನ್ಸಲ್ಲ, ಚೆನ್ನಾಗಿ ಇದು ಅಂದರೆ ಮಟನ್ನು ಚೆನ್ನಾಗಿ ಮಸಾಲ ಆಗಲಿ ಉಪ್ಪನ್ನು ಆಗಲಿ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಹಾಗಾಗಿ ನಾವು ಒಂದೊಂದು ಇಂಗ್ರೀಡಿಯೆಂಟ್ಸ್ನೂ ಕೂಡ ಆ್ಯಡ್ ಮಾಡಾದಮೇಲೆ ಅಟ್ಲೀಸ್ಟ್ 1-2 ನಿಮಿಷನಾದರೂ ಅದನ್ನು ನಾವು ಕುದೀಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಮತ್ತು ಸಾಂಬಾರ್ ಪೌಡರ್ ಜೊತೆಗೆ ಸ್ವಲ್ಪ